ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು 5ನೇ ತರಗತಿ ಅಭ್ಯಾಸಗಳನ್ನು ಸ್ಟಾರ್ಟ್ ಮಾಡೋಣ. ಗಣಿತ, ಓಕೆ? ಅಭ್ಯಾಸ 1.1 ನಾನು ಈಗಾಗಲೇ ಸಾಕಷ್ಟು ಕ್ಲಾಸ್ಗಳನ್ನ ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್ನ ಹೇಳಿದ್ದೀನಿ ನಿಮಗೆ. ಗುಣಾಕಾರ ಅಂತೇಳಿ ಮೊದಲನೇ ಚಾಪ್ಟರ್ನೇ ಇದೆ. ಈ ಗುಣಾಕಾರ ಚಾಪ್ಟರ್ನ ನೀವು ಸ್ಕೂಲ್ ಮೆಥಡ್ನಲ್ಲಿ ಯಾವ ಥರ ಮಾಡ್ತೀರಿ? ಈ ಥರ 2 ಸಂಖ್ಯೆ ಗುಣಾಕಾರ, 1 ಸಂಖ್ಯೆ ಗುಣಾಕಾರನ ಈಗಾಗಲೇ ಮಾಡ್ತೀರಿ. ಮತ್ತು ನೆಕ್ಸ್ಟ್ ಲೆಕ್ಕನೂ ಅವೇನು ಇದ್ದಾವೆ. ಫಸ್ಟ್ಗೇನೆ ಕೊಟ್ಬಿಡ್ತಾನೆ ಅಭ್ಯಾಸ 1.1ರಲ್ಲಿ 3 ಡಿಜಿಟ್ ಮಲ್ಟಿಪ್ಲಿಕೇಷನ್ಸ್ ಇದಾವೆ. ನಾನು ಈಗಾಗಲೇ ನಾನು 3 ಡಿಜಿಟ್ ಮಲ್ಟಿಪ್ಲಿಕೇಷನ್ಸ್ನ ಹೇಳಿದ್ದೀನಿ. ಯಾರಾದರೂ ನೋಡಿದರೆ ಓಕೆ, ನವೋದಯ ವಿದ್ಯಾರ್ಥಿಗಳು ನನ್ನ ಚಾನಲ್ಗಳನ್ನ ರೆಗ್ಯುಲರಾಗಿ ನೋಡಿರ್ತಾರೆ, ಅವ್ರಿಗೆ 3 ಡಿಜಿಟ್ ಮಲ್ಟಿಪ್ಲಿಕೇಷನ್ಸ್ನ ಹೇಳಿದ್ದೀನಿ. ಇವತ್ತು ಯಾವ ಥರ ಸಿಂಪಲಾಗಿ 3 ಡಿಜಿಟ್ನ ಇಲ್ಲಿ ಒಂದೇ ಲೈನ್ದಲ್ಲಿ ಆನ್ಸರ್ ಮಾಡಬೇಕು. ನೀವು ಇಲ್ಲಿ ನೋಡಿರಿ, 146 ಇಂಟು 173 ಇದೆಯಾ ಒಂದನೇ ಲೆಕ್ಕ? ಇದನ್ನು ಒಮ್ಮೆ 3ರಲ್ಲಿ, ಒಮ್ಮೆ 7ರಲ್ಲಿ, ಒಮ್ಮೆ 1ರಲ್ಲಿ, ಈ ಥರ ನೀವು ಟೈಮ್ನೂ ಜಾಸ್ತಿ ಆಗ್ತೈತಿ ಮತ್ತು ಆನ್ಸರ್ನೂ ಲಾಂಗ್ ಆಗ್ತೈತಿ. ಈ ಥರ ಮಾಡೋಂಗಿಲ್ಲ, ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬನ್ನಿ, ಫಸ್ಟ್ ಕ್ವಶನ್ ಯಾವ ಥರ ಬಿಡಿಸ್ಬೇಕು. ಈ ಥರ ಲೆಕ್ಕಗಳಿದ್ದಾಗ ಲಾಸ್ಟ್ ಸಂಖ್ಯೆ ಲಾಸ್ಟ್ ಸಂಖ್ಯೆನ ಮಲ್ಟಿಪ್ಲಿಕೇಷನ್ಸ್ ಮಾಡ್ತೀನಿ ನಾನು. ನಾನು ಇಲ್ಲಿ ಯಾವ ಥರ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕ್ತೀನಿ ಅಂತೇಳಿ ನೀವು ಸರಿಯಾಗಿ ನೋಡಬೇಕು. 6 ಮೂರಲೆ ಎಷ್ಟು ರೀ? 6 ಮೂರಲೆ 18. 18 ನಾನು ಇಲ್ಲಿ ಬರಿತಾ ಇದ್ದೀನಿ. ಓಕೆ, ಇದು ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆನ ಮಲ್ಟಿಪ್ಲಿಕೇಷನ್ಸ್ ಮಾಡಿದೆ. ಈ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕ್ತೇನೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕಿ ಈ ಕಡೆ ನಾನು ಕ್ಯಾಲ್ಕುಲೇಷನ್ಸ್ಗಳನ್ನ ಬರ್ಕೋತ ಹೋಗ್ತಾ ಇದ್ದೀನಿ. 7ರಲ್ಲಿ ಎಷ್ಟು? 7ರಲ್ಲಿ 42. 3ರ 4ಲೆ ಎಷ್ಟು? 12. ಓಕೆ, 2ನ ಆ್ಯಡ್ ಮಾಡಿರಿ. 2 2 4 4 1 5, 54 ಆಯಿತು. ಇಲ್ಲೊಂದು ಕೈಲ ಇದೆ ನೋಡಿರಿ, 55. ಓಕೆ, 55 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ 4 ಸಂಖ್ಯೆ ಮುಗೀತು, ಇಲ್ಲಿ 3 ಸಂಖ್ಯೆ ಇದಾವಲ್ಲ, ಅದಕ್ಕೆ ಇಲ್ಲಿ ನೋಡಿರಿ ದೊಡ್ಡ ಸಂಖ್ಯೆನ 6 ಸಂಖ್ಯೆಗಳನ್ನ ತಗೋತಾ ಇದ್ದೀನಿ. 1 3ಲೆ ಎಷ್ಟು ರೀ? 3. 1 3ಲೆ 3. 1 6ಲೆ 6. ಓಕೆ, ನೆಕ್ಸ್ಟ್ 4 7 28. ಓಕೆ, ಈ ಥರ ಮಾಡಿದೆ. ನೆಕ್ಸ್ಟ್ 8 6 14. 14 1 3 17. ಓಕೆ, ನೆಕ್ಸ್ಟ್ 2 1 3. 37 ಆಯಿತು. 37, ಇಲ್ಲೊಂದು ಕೈಲ 5 ಇದೆ. 37 ಒಂದು ಕೈಲ 5 ಎಷ್ಟು? 42. 42. ಓಕೆ, ಇಷ್ಟು ಬಂತು. ಇನ್ನು ನೆಕ್ಸ್ಟ್ ಇಲ್ಲಿ ಫಸ್ಟ್ಗೆ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕಿದ್ರೆ ಸಣ್ಣದು 4ಕ್ಕೆ ಸಂಖ್ಯೆಗೆ, ಇಲ್ಲಿ 4 ಸಂಖ್ಯೆಗೆ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕಿ ಸಣ್ಣದು. 1 7 7, 4 1 4. 7 4 ಎಷ್ಟು ರೀ? 11. 11 ಇದೊಂದು 4, 15. ಇಲ್ಲೊಂದು ಕೈಲ ಇದೆ. ಮತ್ತೆ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ, ಇಲ್ಲಿ ಫಸ್ಟ್ನೇ ಇಲ್ಲಿ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಮಲ್ಟಿಪ್ಲಿಕೇಷನ್ಸ್ ಮಾಡ್ತಿದ್ರೆ ಅದೇ ಥರ ಇಲ್ಲಿ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ. 1 1 1, 1 2. 25,258. ಒಂದೇ ಲೈನ್ದಲ್ಲಿ ನಿಮ್ಗೆ ಆನ್ಸರ್ ಬರ್ತೈತಿ. ನೀವು ಈ ಥರ ಕ್ಯಾಲ್ಕುಲೇಷನ್ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ಈ ಥರ ಹೊರಗಡೆ ಬರ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತ ಹೋಗ್ಬಿಟ್ರೆ, ಇಲ್ಲಿ ಆ್ಯಡ್ ಮಾಡ್ಕೋತ ಹೋಗ್ಬಿಟ್ರೆ ನೀವು ಏನಾಗ್ತೈತಿ ಆನ್ಸರ್ಸ್ಗಳು ಕರೆಕ್ಟಾಗಿ ಬರ್ತವೆ. ಓಕೆ, ಈ ಥರ ನೀವು ಸ್ಪೀಡಾಗಿ ಮಾಡಬೇಕು. ಇದೇನ್ರಿ ಇಷ್ಟೆಲ್ಲ ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕೋದು ನಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ ಅಂದರೆ ನೀವು ವಿಡಿಯೋನ ಪುನಃ ನೋಡಿರಿ. ಓಕೆ, ಯಾವ್ಯಾವ ಥರ ಹಾಕಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತೆ. ಓಕೆ, ಈ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದರೆ 1 into 142 ಇದೆ. 178 ಇಂಟು 142ನ ನಾವು ಯಾವ ಥರ ಮಾಡ್ಕೋಬೇಕು? ಇಲ್ಲಿ ಲಾಸ್ಟ್ನೇ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆಲ್ಲ ಮಲ್ಟಿಪ್ಲಿಕೇಷನ್ಸ್ ಮಾಡ್ತೀನಿ. 8 7 ಎಷ್ಟು ರೀ? 16. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕ್ತೀನಿ. 7 7 14. 8 4 32. ಮಗ್ಗಿ ಸ್ಪೀಡ್ ಬರ್ಬೇಕು ನಿಮಗೆ. ಮಗ್ಗಿ ಸ್ಪೀಡ್ ಬಂದು ಅಂದ್ರೆ ಆನ್ಸರ್ಸ್ಗಳು ಸ್ಪೀಡಾಗಿ ಬರ್ತವೆ. ಕೂಡಿಸ್ರಿ, 2 4 6. 3 1 4. 46 ಆಯ್ತು. 46 ಇದೊಂದು ಕೈಲ, 47 ಆಯಿತು. ಓಕೆ, ನೆಕ್ಸ್ಟು 3 ಸಂಖ್ಯೆನ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡ್ಬೇಕಂತೇಳಿ. 1 2 2. 1 2 2. 8 1 8. ಓಕೆ, ನೆಕ್ಸ್ಟ್ 7 4 28. ಇಲ್ಲಿ ನೋಡಿರಿ, 8 2 10. 1 8 18. 2 1 3. 38 ಆಯಿತು. 38 1 4 42. 42 42 ಆಯಿತು. ನೆಕ್ಸ್ಟ್ ಇಲ್ಲಿ 4 ಸಂಖ್ಯೆನ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಮಾಡಬೇಕು. 1 4 4. 7 1 7. 7 4 11. 11 1 4 15. ಓಕೆ, ನೆಕ್ಸ್ಟ್ ಲಾಸ್ಟ್ ಸಂಖ್ಯೆ ಲಾಸ್ಟ್ ಸಂಖ್ಯೆ 1 1 1. ಇದೊಂದು ಕೈಲ 2. 25,000.
276 ಇದು 25,758 ಇದು 25,276 ಬಂತು ಈ ತರ ನೀವು 1 2 ಈ ನೆಕ್ಸ್ಟ್ ಲೆಕ್ಕಗಳನ್ನು ಇದೇ ತರ ಮಾಡಬೇಕು ಸ್ಪೀಡ್ ಆಗಿ ಒಟ್ಟು ನಾನು ಅಭ್ಯಾಸ ಒಟ್ಟು ಲೆಕ್ಕಗಳನ್ನು ಹೇಳ್ಕೊತ ಕುಂದ್ರಂತ ಟೈಮ್ ವೇಸ್ಟ್ ಆಗ್ತತಿ ನಿಮಗೆ ಇಲ್ಲೇನು ಯಾವ ತರ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಸಾಕು ಓಕೆ ಇನ್ನು ಎರಡು ಲೆಕ್ಕಗಳನ್ನು ಹೇಳ್ತೀನಿ ಉಳಿಕೆ ಲೆಕ್ಕಗಳನ್ನು ನಾಲ್ಕು ಲೆಕ್ಕಗಳನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ರಿ ಮತ್ತೆ ಒಂದನೇದರಲ್ಲಿ ನಾಲ್ಕು ಲೆಕ್ಕಗಳನ್ನ ಹೇಳ್ತೀನಿ ಎರಡನೇದನ್ನು ಸ್ಟಾರ್ಟ್ ಮಾಡೋಣ ಓಕೆ ನೆಕ್ಸ್ಟ್ ಈ ಥರ ಇದ್ದಾಗ ಯಾವ ಥರ ಮಾಡಬೇಕು ಸೊ 316 ಇಂಟು 100 ಇದೇ ಥರನ ಅಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಹಾಕೊಂಡು ಮಾಡ್ಬೇಕಾ ಇದೇ ಥರ ಇಲ್ಲಿ ಕೆಳಗಡೆ 100 ಬರ್ಕೊಂಡು ಅಲ್ಲಿ ಮೂರು ಸಂಖ್ಯೆಗಳನ್ನ ಅಥವಾ ಎರಡು ಸಂಖ್ಯೆಗಳು ನಾಲ್ಕು ಸಂಖ್ಯೆಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಷನ್ಸ್ ಈಗಲೇ ಮಾಡಿದ್ದೇವಲ್ಲ ಅದೇ ಥರ ಮಾಡ್ಬೇಕಾ ಅಂತಂದ್ರೆ ಆ ಥರ ಏನಿಲ್ಲ ಜೀರೋ ಇದ್ದಾಗ ಮಲ್ಟಿಪ್ಲಿಕೇಷನ್ಸ್ನ ಮಾಡೋದು ತುಂಬ ಈಸಿ ಯಾವ ಥರ ಈಸಿಯಪ್ಪ ಅಂದರೆ ನೋಡಿರಿ ಇಲ್ಲಿ ಎರಡು ಜೀರೋ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಜೀರೋ ಇಲ್ಲ ಅಲ್ಲಿ ಜೀರೋ ಇಲ್ಲಪ್ಪ ಒಂದು ಇದೆ ಅಂತ ತಿಳ್ಕೊಡ್ರಿ ಯಾವುದೇ ಒಂದು ಸಂಖ್ಯೆಗ ನೀವು ಗುಣಾಕಾರ ಮಾಡಿದಾಗ ಒಂದು ಸಂಖ್ಯೆ ನಂತರ ಒಂದಕ್ಕೆ ಮಲ್ಟಿಪ್ಲಿಕೇಷನ್ಸ್ ಮಾಡಿದಾಗ ಅದೇ ಸಂಖ್ಯೆ ಬರ್ತದೆ ತಾನೆ ಈಗ 4 ಇಂಟು 1 ಮಾಡಿದರೆ 4 20 ಇಂಟು 1 ಮಾಡಿದರೆ 20 ಯಾವುದೇ ಸಂಖ್ಯೆಗ ಯಾವುದೇ ಸಂಖ್ಯೆ ಇರಲಿ ಅದು ಅದಕ್ಕೆ ನೀವು ಒಂದರಲ್ಲಿ ಮಲ್ಟಿಪ್ಲಿಕೇಷನ್ಸ್ ಮಾಡಿದಂದ್ರೆ ಅದೇ ಸಂಖ್ಯೆ ಬರ್ತದೆ ಈಗ ಅದೇ ಅಂತ ತಿಳ್ಕೊಡ್ರಿ ಈಗ 316 ಇಂಟು 1 316 ಬರ್ಬೇಕಾ 316 ಇಂಟು 1 ಅಂದರೆ 316 ಬರ್ತೈತಿ ಓಕೆ 316 ಬಂತು ಓಕೆ ಇಲ್ಲಿ ಎಷ್ಟು ಸೊನ್ನೆ ಇದಾವೆ ಎರಡು ಸೊನ್ನೆ ಇದಾವೆ ಆ ಎರಡು ಸೊನ್ನೆಗಳನ್ನ ಇಲ್ಲಿ ಆ್ಯಡ್ ಮಾಡಿಬಿಡ್ರಿ ಇದು ಆನ್ಸರ್ ಆಗಿರ್ತೈತಿ ಓಕೆ ಇಷ್ಟೇ ಸಿಂಪಲ್ ಇನ್ನು ನಾಲ್ಕನೇದು ಒಂದು ಲೆಕ್ಕ ಇದೆ ನೋಡಿರಿ ನಿಮ್ದು ಇನ್ನೊಂದು 100 ಇಂಟು 523 ಈ ಥರ ಇದೆ ಇಲ್ಲಿ ಫಸ್ಟ್ಗೆ 100 ಇದೆ ಅಲ್ರಿ ಇಲ್ಲಿ ಎಲ್ಲೇ ಇರೋಲ್ಲ ಅದು ಫಸ್ಟಾರ್ ಇರಲಿ ಲಾಸ್ಟಾರ್ ಇರಲಿ ನೀವು ಮಾಡಬೇಕಾಗಿದ್ದಿಷ್ಟೇ ಕೊಟ್ಟಂಥ ಸಂಖ್ಯೆನ ಒಂದೇ ಇದೆ ಅಂತ ತಿಳ್ಕೊಡ್ರಲ್ಲಿ ಈಗ 523 ಅಂದರೆ 523 ಓಕೆ 523 ಅಂದರೆ 523 ಇಲ್ಲಿ ಎಷ್ಟು ಸೊನ್ನೆ ಇದಾವೆ ಎರಡು ಸೊನ್ನೆ ಇದಾವೆ ಎರಡು ಸೊನ್ನೆನ ಇಲ್ಲಿ ಆ್ಯಡ್ ಮಾಡಿಬಿಡ್ರಿ ಇದೇ ಆನ್ಸರ್ ಓಕೆ ಜೀರೋಗಳಿದ್ದಾಗ ಮಲ್ಟಿಪ್ಲಿಕೇಷನ್ಸ್ ಮಾಡೋದು ತುಂಬ ಈಸಿ ಓಕೆ ಈ ಥರ ನಾಲ್ಕು ಲೆಕ್ಕಗಳು ನಾನು ಹೇಳಿದ್ದೀನಿ ಇನ್ನು ನಾಲ್ಕು ಲೆಕ್ಕಗಳು ಅಲ್ಲೊಂದು ಎರಡು ಜೀರೋ ಇದ್ದೀವಿ ಅದಾವೆ ಮತ್ತು ಉಳ್ಕಿವು ಆಗಾಳ ಹೇಳ್ತಾ ಇಲ್ಲ ಫಸ್ಟ್ ಒಂದು ಎರಡು ಆ ಥರ ಲೆಕ್ಕಗಳಿದಾವೆ ಅವ್ಕೂರ್ನ ನನಗೆ ಕಮೆಂಟ್ ಮಾಡಿರಿ ಬರೀ ಎರಡು ಕ್ವಶನ್ ನಂಬರ್ ಹಾಕಿ ಅದರ ಆನ್ಸರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡ್ದಂಗೆ ನಿಮ್ಗೆ ಈಸಿ ಅನಿಸ್ತದೆ ಅಷ್ಟೇ ಓಕೆ ಎರಡನೇದರಲ್ಲಿ ಯಾವ ಥರ ಲೆಕ್ಕಗಳನ್ನ ಕೇಳಿದ್ದಾನೆ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಷನ್ಸ್ನ ಕೇಳಿದ್ದಾನೆ ಅಲ್ಲಿ ಸಿಂಗಲ್ ಏನು 2861 ಇಂಟು 9 ಕೇಳಿದ್ದಾನೆ ಈ ಥರ ಲೆಕ್ಕಗಳನ್ನ ಕೊಟ್ಟಾಗ ಸಿಂಗಲ್ ಡಿಜಿಟ್ ಮಲ್ಟಿಪ್ಲಿಕೇಷನ್ಸ್ ನಿಮ್ಗೆ ಈಗಾಗಲೇ ಬರ್ತಾವೆ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿರ್ತಾರೆ ನೋಡಿರಿ 9 ಇಂಟು 9 9 9 ಓಕೆ ನೆಕ್ಸ್ಟ್ 96 ಎಷ್ಟು ರೀ 54 96 54 98 72 72 15 77 ಓಕೆ ನೆಕ್ಸ್ಟ್ 97 18 18 17 ಎಷ್ಟು ಅಲ್ಲಿ 2 ಕೂಡಿಸಿದ್ರೆ 20 ಆಯಿತು ಇನ್ನು ಮುಂದೆ 5 ಕೂಡಿಸ್ಬೇಕು ಅಂದರೆ 25 ಈ ಥರ ಸ್ಪೀಡಾಗಿ ನೀವು ಕರ್ ಒಂದೇ ಸಂಖ್ಯೆ ಇದ್ದಿದ್ದರೂ ನೀವು ಮಾಡ್ತೀರಿ ಅದೇ ಇಲ್ಲಿ 999 ಇದ್ದವಪ್ಪ ಅಂದ್ರೆ ನಾನು 9 ಟ್ರಿಕ್ಸ್ನ ಹೇಳಿದ್ದೀನಿ ಆ ವಿಡಿಯೋನ ಒಂದು ಸತ ಹೋಗಿ ನೋಡ್ಕೊಬರ್ರಿ ಮಲ್ಟಿಪ್ಲಿಕೇಷನ್ ಟ್ರಿಕ್ಸ್ನಲ್ಲಿ ಇನ್ನು ನೆಕ್ಸ್ಟ್ 77 49 74 28 28 14 32 ನೆಕ್ಸ್ಟ್ 79 ಅಥವಾ 79 63 63 13 66 73 21 21 6 27 ಓಕೆ ಈ ಥರ ನಾಲ್ಕು ಲೆಕ್ಕಗಳನ್ನ ನಾನು ಬಿಡಿಸ್ತೇನೆ ನೆಕ್ಸ್ಟ್ 64 64 24 6 ಇಲ್ಲಿ 31 32 6 ಇಲ್ಲಿ 12 13 15 6 ಇಲ್ಲಿ 42 43 ಈ ಥರ ಸಿಂಗಲ್ ಡಿಜಿಟ್ ನಿಮ್ಮ ಮಲ್ಟಿಪ್ಲಿಕೇಷನ್ಸ್ ಈಗಾಗಲೇ ಬರ್ತಾವೆ ಇವಕ್ಕನ್ನ ಇದೇ ಥರ ಮಾಡಿರಿ ನೆಕ್ಸ್ಟ್ ಪೈ ಟ್ರಿಕ್ಷನ್ ನಾನು ಹೇಳಿದ್ದೀನಿ ಬೇಕಾದ್ರೆ ಅದನ್ನು ನೀವು ನೋಡ್ಕೊಳ್ರಿ ಆದರೆ ಇಲ್ಲಿ ಸಿಂಗಲ್ ಡಿಜಿಟ್ಲಿ ನಾನು ಮಾಡಿ ತೋರಿಸ್ತೀನಿ ನೋಡಿರಿ 5 ಒಂದಲೇ 5 5 ನಾಲ್ಕಲೇ 20 ಇಲ್ಲಿ ನೋಡಿರಿ 5 0ಲೇ 0 ಯಾವುದೇ ಒಂದು ಸಂಖ್ಯೆಗೆ ನೀವು ಮಲ್ಟಿಪ್ಲಿಕೇಷನ್ 0ಕ್ಕೆ ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರಂದ್ರೆ ಅದು ನೀವು ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಅದರ ಆ ಸಂಖ್ಯೆಯಲ್ಲಿಂದ 0ಕ್ಕೆ ಮಲ್ಟಿಪ್ಲಿಕೇಷನ್ಸ್ ಮಾಡಿದ್ರಂದ್ರೆ ಆನ್ಸರ್ 0ನೇ ಬರ್ತದೆ ಓಕೆ ಇದು ಗೊತ್ತಿರಲಿ 5 0ಲೇ 0 ಆಯ್ತು ಈಗ ಕೈಲ ಎಷ್ಟಿದೆ 2 ಇದೆ ಆ 2ನ ತೊಗೊಂಬಂದು ಯಾಜಿಟ್ಟಿಜ್ ಇಡ್ರಿ 5 6ಲೇ ಎಷ್ಟು ರೀ
ಮೂವತ್ತು ಈ ಥರ ಮೂವತ್ತು ಸಾವಿರದ ಎರಡು ನೂರ ಐದು. ಇನ್ನು ಎರಡು ಲೆಕ್ಕಗಳು ಉಳಿದು, ಆ ಎರಡು ಲೆಕ್ಕಗಳನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಈ ಥರ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ನಾನು ಒಂದು ಮತ್ತು ಎರಡು ಲೆಕ್ಕಗಳನ್ನ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೂರು ನಾಲ್ಕು ಈ ಥರ ನಾನು ಹೇಳ್ತೀನಿ. ಓಕೆ, ಎಲ್ಲ ಅಭ್ಯಾಸಗಳನ್ನು ಕಂಪ್ಲೀಟ್ ಮಾಡಿಕೊಡ್ತಿದ್ದೀನಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತೀರಾ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ವಿಡಿಯೋ ಇಷ್ಟ ಆದ ಮುಂದೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.